ಲಸಿಕೆ ಪಡೆದಂತಹ ಪೊಲೀಸರಿಗೂ ಕೂಡ ಸೋಂಕು ಬಂದಿದೆ, ಬರಬಾರದು ಅಂತ ಏನೂ ಇಲ್ಲ. ಸೋಂಕು ಲಸಿಕೆ ಪಡೆದ ತಕ್ಷಣವೇ ಸೋಂಕು ಬರಲ್ಲ ಅಂತ ಯಾರೂ ಹೇಳಿಲ್ಲ. ಸೋಂಕಿತ ಪೊಲೀಸರು ಮನೆಯಲ್ಲೇ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಬೆಳಗಾವಿ ಪೊಲೀಸರಿಂದ ಮಾಹಿತಿ ಈಗ ಲಭ್ಯವಾಗಿರೋದು ಅದರ ಪ್ರಭಾವ ತೀವ್ರವಾಗಿ ಇರೋದಿಲ್ಲ, ಕಡಿಮೆ ಇರುತ್ತೆ ಅನ್ನೋದು ಲಸಿಕೆ ಹಾಕಿಸ್ಕೊಳ್ಳೋಕೆ ಹೇಳೋದು. ಎರಡನೇ ಡೋಸ್ ಲಸಿಕೆ ಪಡೆದಂಥ 113 ಮಂದಿ ಪೊಲೀಸರಿಗೆ ಸೋಂಕು ಬಂದಿದೆ, ಹಾಗಾಗಿನೇ ಸೋಂಕಿನ ತೀವ್ರತೆ ತುಂಬ ಕಡಿಮೆ ಇರೋದು. ಸೋಂಕಿತ ಪೊಲೀಸರು ಮನೆಯಲ್ಲೇ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ನಿಮ್ಮ ಲಂಗ್ಸ್ ಮೇಲೆ, ಶ್ವಾಸಕೋಶದ ಮೇಲೆ ತೀವ್ರವಾದಂಥ ಪರಿಣಾಮವನ್ನು ಬೀರೋಕ್ಕೆ ಲಸಿಕೆ ಕೊಡೋದಿಲ್ಲ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ ನಿಮ್ಮಲ್ಲಿ, ಹಾಗಾಗಿ ಕೊರೋನಾವನ್ನು ನಿಮ್ಮ ದೇಹದ ಮೇಲೆ ಹೆಚ್ಚಿನ ಪ್ರಭಾವ ಬೀರೋಕ್ಕೆ ಅದು ತಡೆ ಹಿಡಿಯುತ್ತೆ. ಅದಕ್ಕೋಸ್ಕರ ಲಸಿಕೆ ಹಾಕಿಸಿಕೊಳ್ಳಿ ಅಂತ ಹೇಳೋದು. ಲಸಿಕೆ ಹಾಕಿಸಿಕೊಂಡ ಮಾತ್ರಕ್ಕೆ ಕೊರೋನಾ ಬರಲ್ಲ ಅಂತ ಅಲ್ಲ, ಬರುತ್ತೆ. ನಿಮ್ಮಲ್ಲಿ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಇರುತ್ತೆ, ಅದರ ಜೊತೆಗೆ ಹೋರಾಟ ಮಾಡೋದು, ಹಾಗಾಗಿನೇ ಲಸಿಕೆನ ಹಾಕಿಸ್ಕೊಳ್ಳಿ ಅಂತ ಹೇಳಿ. ಸೊ ಈಗ ಎರಡನೇ ಡೋಸ್ ಹಾಕಿಸ್ಕೊಂಡಂಥ 113 ಮಂದಿ ಪೊಲೀಸರಿಗೂ ಕೂಡ ಸೋಂಕು ಏನು ಬಂದಿದೆ, ಅವರಿಗೆ ತುಂಬ ತೀವ್ರ ಕಡಿಮೆ ಇದೆ ತೀವ್ರತೆ, ಸೋಂಕಿನ ತೀವ್ರತೆ. ಹಾಗಾಗಿ ಅವರು ಮನೆಯಲ್ಲೇ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ, ಅಂದರೆ ಹೋಮ್ ಐಸೋಲೇಟ್ ಆಗಿದ್ದಾರೆ ಅಂತ ಬೆಳಗಾವಿ ಪೊಲೀಸರು ಈ ಮಾಹಿತಿಯನ್ನು ಈಗ ನೀಡಿದ್ದಾರೆ. ಕೋವಿಡ್ ಲಸಿಕೆಯನ್ನು ಪಡೆದಂಥ 113 ಪೊಲೀಸರಿಗೆ ಕೊರೋನಾ ಬಂದಿದೆ, ಬಟ್ ಅವರು ಎರಡನೇ ಡೋಸ್ ಕೂಡ ಪಡೆದಿದ್ದಾರೆ. ಆ 113 ಮಂದಿಯು ಕೂಡ ಈಗ ಮನೆಯಲ್ಲೇ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ, ಕಾರಣ ಸೋಂಕಿನ ತೀವ್ರತೆ ಅವರಲ್ಲಿ ಕಡಿಮೆ ಇದೆ. ಲಸಿಕೆಯನ್ನು ಹಾಕಿಸಿಕೊಂಡಿದ್ದಕ್ಕೇ ಅವರಲ್ಲಿ ಸೋಂಕಿನ ತೀವ್ರತೆ ಕಡಿಮೆ ಇರೋದು, ಹೆಚ್ಚಿನ ಪ್ರಭಾವ ನಿಮಗೆ ಬೀರಿಲ್ಲ. ಅದು ನನ್ನ ಸಹೋದ್ಯೋಗಿ ಚೇತನ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ಈಗ ಅವರೆಲ್ಲರೂ ಕೂಡ ಮನೆಯಲ್ಲೇ ಚಿಕಿತ್ಸೆಯನ್ನು ಪಡೀತಾರೆ, ಯಾವ ಏಜ್ನವರಿದ್ದಾರೆ ಇವರೆಲ್ಲ? ಖಂಡಿತವಾಗಿ ಏನು, ಎರಡು ಡೋಸ್ ವ್ಯಾಕ್ಸಿನ್ ಪಡೆದ ಕಾರಣ ಪೊಲೀಸರು ಆರಾಮಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ಈಗಾಗಲೇ ಅವರು 113 ಜನಕ್ಕಿಂತಲೂ ಹೆಚ್ಚು ಜನರಿಗೆ ಈಗ ಕೊರೋನಾ ಬಂದಿರತಕ್ಕಂಥದ್ದು. ಪೊಲೀಸರು ಈಗ ಸಾಕಷ್ಟು ಜನ ಹೋಮ್ ಐಸೋಲೇಷನ್ ಅಲ್ಲಿದ್ದಾರೆ. ಸುಮಾರು 60 ವಯಸ್ಸಿನವರಿಗೆ ಮಾತ್ರ ಬೆಳವಣಿಗೆ ಪೊಲೀಸರು ಮಾತ್ರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ರೆ ಉಳಿದವರೆಲ್ಲರೂ ಕೂಡ ಹೋಮ್ ಐಸೋಲೇಷನ್ ಅಲ್ಲಿದ್ದಾರೆ ಅಂತ ಹೇಳಿ ಬೆಳಗಾವಿ DCP ಟ್ವೀಟ್ ಮಾಡಿರುವಂತದ್ದು ಅರುಣ್. ಓಕೆ, ನಿವೃತ್ತಿ ಹೊಂದುವಂತ ಏಜ್ ನಲ್ಲಿರುವಂತವರ ಅಥವಾ ಈಗಷ್ಟೇ ಜಾಯಿನ್ ಆಗಿರುವಂತವ್ರ, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಅರುಣ್, ಏನು 45-50 ವರ್ಷದವರೆಗಿನ ಒಂದು 2-3 ಜನರಿಗೆ ಮಾತ್ರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಉಳಿದ ಎಲ್ಲ ಪೊಲೀಸರಿಗೂ ಈಗಾಗಲೇ ಏನು ವ್ಯಾಕ್ಸಿನ್ ನೀಡಲಾಗಿತ್ತು. ಹೀಗಾಗಿ ಎಲ್ಲರೂ ಆರೋಗ್ಯವಾಗಿದ್ದಾರೆ, ಯಾರಿಗೂ ಕೂಡ ಪ್ರಾಣಾಪಾಯ ಇಲ್ಲ ಅನ್ನೋ ಮಾತುಗಳನ್ನ ಪೊಲೀಸ್ ಹಿರಿಯ ಅಧಿಕಾರಿಗಳು ಹೇಳಿರುವಂತದ್ದು. ಹೀಗಾಗಿ ಕೋವಿಡ್ ವ್ಯಾಕ್ಸಿನ್ ನಿಂದ ಸಾಕಷ್ಟು ಅನುಕೂಲವಾಗಿರುವಂತದ್ದು ಅರುಣ್. ಓಕೆ ಚೇತನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಯಾಕೆ ಬೆಳಗಾವಿ ಪೊಲೀಸರು ಈ ಮಾಹಿತಿಯನ್ನು ಹೊರಹಾಕಿದ್ದಾರೆ ಅಂತಂದ್ರೆ, ಲಸಿಕೆಯನ್ನು ಪಡ್ಕೊಳ್ಳಿ, ನೀವು ಕೂಡ ಸುರಕ್ಷಿತವಾಗಿರಿ ಅನ್ನೋದಕ್ಕೋಸ್ಕರ ಅವ್ರು ಹೇಳಿರೋದು. ಸೋಂಕಿತರು ಪತ್ತೆ ಆದರೆ ಹೋಮ್ ಐಸೋಲೇಷನ್ ಅವರಿಗೆ ಇಲ್ಲ. ಸೊ ಹಾಸನ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಅವರು ಈ ಆದೇಶವನ್ನು ಹೊರಡಿಸಿದ್ದಾರೆ. ಸೋಂಕಿತರ ಕೈಗೆ ಸೀಲ್ ಅನ್ನು ಹಾಕಲಾಗುವುದು, ಕಾರಣ ಅವರು ಅಲ್ಲಿ ಓಡಾಡಬಾರದು ಅಂತ. ಸೋಂಕಿತರಿಗಾಗಿ ಜಿಲ್ಲೆಯಲ್ಲಿ 40-50 ಶಾಲೆಗಳಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾಗಿದೆ ಅಂತ ಹಾಸನ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಊರಲ್ಲಿ 10ಕ್ಕಿಂತ ಹೆಚ್ಚು ಮಂದಿಗೆ ಸೋಂಕು ಬಂದರೆ ಅವರನ್ನು ಶಾಲೆಯಲ್ಲಿ ಕ್ವಾರಂಟೈನ್ ಮಾಡಲಾಗುತ್ತೆ ಅಂತ. ನಿನ್ನೆಯಷ್ಟೇ ಡಾಕ್ಟರ್ ಸುಧಾಕರ್ ಅವರು ಹೇಳ್ತಾ ಇದ್ರು, ಹಳ್ಳಿಗಳಲ್ಲಿ ಸೋಂಕು ಹೆಚ್ಚಾಗಿರೋದ್ರಿಂದ ಹಳ್ಳಿಗಳಲ್ಲಿ ಪ್ರತ್ಯೇಕವಾಗಿರುವಂಥ ಶೌಚಾಲಯಗಳು 2-2 ರೂಮಲ್ಲಿ ಇರಲ್ಲ, ಒಂದೇ ಶೌಚಾಲಯ ಇರುತ್ತೆ ಹಳ್ಳಿಗಳಲ್ಲೆಲ್ಲ. ಸೊ ಹಾಗಾಗಿ ಅವರಿಗೆ ಹೋಮ್ ಐಸೋಲೇಷನ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಮನೆಯಲ್ಲಿರೋರಿಗೆಲ್ಲರಿಗೂ ಕೂಡ ಹಬ್ಬುತ್ತೆ. ಹಾಗಾಗಿ ಅವರನ್ನು ಐಸೋಲೇಟ್ ಮಾಡೋಕ್ಕೆ ಅಲ್ಲಿ ಕೋವಿಡ್ ಕೇರ್ ಸೆಂಟರ್ಗಳನ್ನು ಓಪನ್ ಮಾಡ್ತೀವಿ ಅಂತ ಹೇಳಿದರು. ಈಗ ಅದನ್ನು ಹಾಸನದಲ್ಲಿ ಅವರು ಆರಂಭ ಮಾಡ್ತಾ ಇದ್ದಾರೆ. ಶಾಲೆಗಳಲ್ಲಿ ಹೋಮ್ ಐಸೋಲೇಷನನ್ನು ಬದಲಾಗಿ ಶಾಲೆಯಲ್ಲಿ ಅವರಿಗೆ ಕೋವಿಡ್ ಕೇರ್ ಸೆಂಟರ್ ರೀತಿಯಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ಅವರನ್ನೆಲ್ಲ ಅಲ್ಲಿ ಐಸೋಲೇಟ್ ಮಾಡುವಂಥ ಕೆಲಸವನ್ನು ಮಾಡೋಕ್ಕೆ ಈಗ ಮುಂದಾಗಿದ್ದಾರೆ. ಹಾಸನದ ಜಿಲ್ಲಾಧಿಕಾರಿ ಗಿರೀಶ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 10ಕ್ಕಿಂತ ಹೆಚ್ಚು ಕೇಸ್ಗಳು ಯಾವುದಾದ್ರೂ ಬಂದು ಅಂದರೆ ಅವರನ್ನೆಲ್ಲರೂ ಕೂಡ ಮನೆಯಲ್ಲಿ ಹೋಮ್ ಐಸೋಲೇಟ್ ಮಾಡೋಕ್ಕಾಗಲ್ಲ, ಅವರನ್ನು ಶಾಲೆಯಲ್ಲಿ ಕ್ವಾರಂಟೈನ್ ಮಾಡ್ತೀವಿ ಅಂತ ಅವರು ಹೇಳಿರೋದು. ಸೊ ಈಗ ಹಳ್ಳಿಗಳಲ್ಲಿ ಈ ವ್ಯವಸ್ಥೆಯನ್ನು ಮಾಡೋಕ್ಕೆ ಆರಂಭ ಮಾಡಬೇಕು. ಸೊ ಹಳ್ಳಿಗಳಲ್ಲಿ ಹೆಚ್ಚಾಗಿ ನಿಮಗೆ ಸಿಗೋದೇ ಸಮುದಾಯ ಭವನಗಳು, ಅದರ ಜೊತೆಗೆ ಶಾಲೆಗಳು. ಸೊ ಇಂಥವುಗಳನ್ನು ಬಳಕೆಯನ್ನು ಮಾಡಿಕೊಳ್ಳಿ, ಸಾಧ್ಯವಾದಷ್ಟು ಅವುಗಳನ್ನು ಬಳಕೆ ಮಾಡಿಕೊಳ್ಳಿ, ಮನೆಯಲ್ಲಿರುವಂಥವರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳಿ. ಇದು ಆಯಾ ಜಿಲ್ಲಾಧಿಕಾರಿಗಳಿಗೆ ಬಿಟ್ಟಿದ್ದು, ಜೊತೆಗೆ ಆಯಾ ತಾಲೂಕು ತಹಶೀಲ್ದಾರ್ಗಳು ಕೂಡ ಈ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಿ, ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ. ನನ್ನ ಸಹೋದರಿ ಸಂತೋಷ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದರೆ. ಸಂತೋಷ್, ಈಗ ನಿನ್ನೆ ಸುಧಾಕರ್ ಅವರು ಹೇಳಿದ್ದಕ್ಕೆ ಇದೆ ಅಥವಾ ಮುಂಚಿನಿಂದನೂ DC ಅವರು ವಿಚಾರದಲ್ಲಿ ಚಿಂತನೆಯನ್ನು ನಡೆಸ್ತಾ ಇದ್ರ?
ಅರುಣ್, ಈ ಬಗ್ಗೆ ಹಾಸನದಲ್ಲಿ ಮೊದಲಿನಿಂದಲೂ ಕೂಡ ಸಿದ್ಧತೆ ನಡೀತಿತ್ತು. ಯಾಕೆಂದ್ರೆ ಈಗ ಒಂದು ವಾರದ ಹಿಂದೆ ಏನು ಸಚಿವರು ಮತ್ತೆ ಸ್ಥಳೀಯ ಶಾಸಕರ ನಡುವೆ ನಡೆದಂತಹ ಸಭೆಯಲ್ಲೂ ಕೂಡ ಅವರೆಲ್ಲರೂ ಕೂಡ ಒತ್ತಾಯ ಮಾಡಿದ್ರು, ನೀವು ಹೋಮ್ ಕ್ವಾರಂಟೈನ್ ಮಾಡಿದ್ರೆ ಕೆಲವು ಸೋಂಕಿತರು ಎಲ್ಲಿ ಬೇಕಲ್ಲಿ ಸುತ್ತಾಡ್ತಿದ್ದಾರೆ, ಹಾಸನದಲ್ಲಿ ಪ್ರತಿದಿನ ಸುಮಾರು 1,500ಕ್ಕೂ ಹೆಚ್ಚು ಜನ ಸೋಂಕಿತರು ಕಂಡು ಬರ್ತಾ ಇದ್ದಾರೆ, ಮತ್ತೆ ಸರಾಸರಿ 15ಕ್ಕಿಂತ ಹೆಚ್ಚು ಜನ ಪ್ರತಿದಿನ ಸಾಯ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಕೂಡ ಯಾರೆಲ್ಲ ಸೋಂಕಿತರಿದ್ದಾರೆ ಅವರನ್ನ ಕಟ್ಟುನಿಟ್ಟಾಗಿ ಸಪರೇಟ್ ಆಗಿ ಅವರನ್ನ ಕ್ವಾರಂಟೈನ್ ಮಾಡಬೇಕು ಅಂತ, ಐಸೋಲೇಷನ್ ನಲ್ಲಿ ಇಡಬೇಕು ಅಂತ ಹೇಳಿ ಒಂದು ಆಗ್ರಹವನ್ನು ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಏನು ಒಂದು ಗ್ರಾಮದಲ್ಲಿ 10ಕ್ಕಿಂತ ಹೆಚ್ಚಿನ ಸೋಂಕಿತರು ಕಂಡು ಬರ್ತಾರೋ ಅವರನ್ನ ಸ್ಥಳೀಯ ಶಾಲೆಯಲ್ಲಿ ಐಸೋಲೇಷನ್ ಮಾಡ್ತಕ್ಕಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅರುಣ್, ಓಕೆ, ಸಂತೋಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.